ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೊಂಬತ್ತು ಸಂಖ್ಯೆ ಎಪ್ಪತ್ತೊಂದು ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯಹುವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಕೀರ್ತನೆಗಳು ನೂರ ಮೂರನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕನೇ ವಚನಗಳು ನಮ್ಮ ಅಲ್ಪ ಸಂಗತಿಗಳಲ್ಲಿಯೂ ಪ್ರೀತಿಸುವ ಆತನ ಹಿತಾಸಕ್ತಿಯ ಮೇಲೆ ಪೂರ್ಣ ಭರವಸೆ ಇಟ್ಟು ನಾವು ಆತನ ಮಕ್ಕಳಾಗಿದ್ದೇವೆಂಬುದನ್ನು ಒಪ್ಪಿಕೊಳ್ಳುವಂತೆ ಆತನು ನಮ್ಮನ್ನು ಆಮಂತ್ರಿಸುತ್ತಾನೆ ಮುಂದುವರಿಯುತ್ತಾ ದೇವರ ಅಬ್ಬಾಯಿಂದ ಭರವಸೆಯಾಗಿ ಹೊರಡುವ ಒಂದು ಮಾತೆಂದರೆ ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು ನಾವು ಧೂಳಿಯಾಗಿದ್ದೇವೆ ಬಲಹೀನರು ಅಪರಿಪೂರ್ಣರು ಸಾಯುವಂಥವರು ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾರೆ ಮತ್ತು ಯಾವಾಗಲೂ ನಮ್ಮ ಪರಿಪೂರ್ಣ ಚಿತ್ತದಿಂದ ಪರಿಪೂರ್ಣ ಶರೀರ ಹೋರಾಟದಲ್ಲೇ ಮುಂದುವರಿಯಬೇಕೆಂಬುವುದು ಆತನ ಉದ್ದೇಶವಲ್ಲ ಆದರೆ ಪುನರುತ್ಥಾನದಲ್ಲಿ ನಮ್ಮ ಹೊಸ ಮನಸ್ಸಿಗೆ ಸಮರ್ಪಕವಾಗಿ ನೂತನ ಪರಿಪೂರ್ಣ ದೇಹವನ್ನು ಒದಗಿಸಿಕೊಡುತ್ತಾರೆ ಆಮೇನು